आत्मीय व्यार्थी इंदी आनल तरगति तम आत्मीयवा स्वागत प्रथम विषय समाजशास्त्र विषय समाजशास्त्र अर्थ व्याख्या अदर स्वरूप लक्षण बेहतर ಇದೇ ಅಧ್ಯಾಯದಲ್ಲಿ ಬರುವಂತಹ ಮತ್ತೊಂದು ಪ್ರಮುಖವಾದಂತಹ ಅಂಶ ಅಂತ ಹೇಳಿದ್ರೆ 1.2.2 ಸೋಶಿಯಾಲಜಿ ಆಸ್ ಎ ಸೈನ್ಸ್ ಒಂದು ವಿಜ್ಞಾನವಾಗಿ ಸಮಾಜಶಾಸ್ತ್ರ ಈ ವಿಷಯದ ಬಗ್ಗೆ ನಾವು ಇವತ್ತು ತಿಳ್ಕೊಳ್ಳೋಣ ಸಮಾಜಶಾಸ್ತ್ರ ಒಂದು ವಿಜ್ಞಾನ ಹೌದೋ ಅಥವಾ ಅಲ್ವೋ ಎನ್ನುವಂತ ವಿಷಯ ಇಂದಿಗೂ ಚರ್ಚೆಯ ವಿಷಯವಾಗಿ ಉಳಿದುಕೊಂಡಿದೆ ಸಮಾಜಶಾಸ್ತ್ರ ಒಂದು ವಿಜ್ಞಾನ ಹೌದೋ ಅಥವಾ ಅಲ್ಲ ಅನ್ನುವಂತ ಸರಳವಾದ ಉತ್ತರವನ್ನು ಕೊಡುವುದು ತುಂಬಾನೇ ಕಷ್ಟ ಯಾಕಂತ ಹೇಳಿದ್ರೆ ಮೊದಲು ವಿಜ್ಞಾನ ಅಂದ್ರೆ ಏನು ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಳಬೇಕಾಗುತ್ತದೆ ವಿಜ್ಞಾನದ ಪ್ರಮುಖವಾದ ಲಕ್ಷಣಗಳು ಯಾವುವು ಅನ್ನುವಂತದನ್ನ ಅರ್ಥ ಮಾಡ್ಕೊಳ್ಳಬೇಕಾಗುತ್ತದೆ ಜೊತೆಗೆ ಸಮಾಜಶಾಸ್ತ್ರ ಒಂದು ವಿಜ್ಞಾನ ಒಳಗೊಂಡಿರತಕ್ಕಂತ ಲಕ್ಷಣಗಳನ್ನು ಒಳಗೊಂಡಿದೆ ಅನ್ನುವಂತದನ್ನ ನೋಡಿದಾಗ ಸಮಾಜಶಾಸ್ತ್ರ ಒಂದು ವಿಜ್ಞಾನ ಹೌದೋ ಅಲ್ಲ ಅನ್ನುವಂತದನ್ನ ನಾವು ಅರ್ಥ ಮಾಡ್ಕೊಳ್ಳಬಹುದು ಹಾಗಾದ್ರೆ ಮೊದಲನೇದಾಗಿ ವಿಜ್ಞಾನ ಅಂದ್ರೆ ಏನು ಸಾಮಾನ್ಯವಾಗಿ ಹೇಳೋಣ ವಿಜ್ಞಾನ ಅನ್ನುವಂತದ್ದು ಒಂದು ಜ್ಞಾನಕ್ಕೆ ಸಂಬಂಧಪಟ್ಟಂತ ವಿಷಯ ಅಂದ್ರೆ ಸೈನ್ಸ್ ಇಸ್ ಎ ನಾಲೆಜ್ ಅಂದ್ರೆ ಎಲ್ಲಾ ಜ್ಞಾನ ವಿಜ್ಞಾನ ಅನ್ನಿಸ್ಕೊಳ್ಳೋದಿಲ್ಲ ಯಾವ ಒಂದು ಜ್ಞಾನ ವ್ಯವಸ್ಥಿತವಾಗಿರ್ತದೆ ಯಾವ ಒಂದು ಜ್ಞಾನ ಕ್ರಮಬದ್ಧವಾಗಿರ್ತದೆ ಯಾವ ಒಂದು ಜ್ಞಾನ ವೈಜ್ಞಾನಿಕವಾಗಿರ್ತದೆ ಅಂತಹ ಜ್ಞಾನವನ್ನು ನಾವು ವಿಜ್ಞಾನ ಅಂತ ಕರಿತೀವಿ ಅಂದ್ರೆ ನಾವು ಜನರಲ್ ಡೆಫಿನಿಷನ್ ಕೊಡುವುದಾದ್ರೆ ಸೈನ್ಸ್ ಇಸ್ ಎ ಸಿಸ್ಟಮ್ಯಾಟಿಕ್ ಬಾಡಿ ಆಫ್ ನಾಲೆಜ್ ಅಂದ್ರೆ ವಿಜ್ಞಾನ ಅಂತಕ್ಕಂತದ್ದು ಒಂದು ವ್ಯವಸ್ಥಿತವಾದಂತ ಜ್ಞಾನ ಅಥವಾ ಕ್ರಮಬದ್ಧವಾದಂತ ಜ್ಞಾನ ಅಂತ ಹೇಳ್ತೀವಿ ಅದೇ ರೀತಿ ವಿಜ್ಞಾನದ ಬಗ್ಗೆ ಆರ್ ಟಿ ಶಾಪರ್ ಅವರು ಬಹಳ ಮಾರ್ಮಿಕವಾಗಿ ಒಂದು ವ್ಯಾಖ್ಯಾನವನ್ನು ನೀಡ್ತಾ ಇದ್ದಾರೆ ಅವರ ಮಾತನ್ನ ಹೇಳುವುದಾದ್ರೆ ಆರ್ ಟಿ ಶಾಪರ್ ಅವರು ವಿಜ್ಞಾನವನ್ನು ಕುರಿತು ಈ ರೀತಿ ಒಂದು ವ್ಯಾಖ್ಯಾನವನ್ನು ನೀಡ್ತಾ ಇದ್ದಾರೆ ಆರ್ ಟಿ ಶಾಪರ್ ಅವರು ಕ್ರಮಬದ್ಧವಾದ ಅವಲೋಕನ ವಿಧಾನದ ಮೂಲಕ ಪ್ರಾಪ್ತವಾದ ಜ್ಞಾನದ ಸಮಸ್ಯೆಯನ್ನು ವಿಜ್ಞಾನ ಅಂತ ಹೇಳಿಬಿಟ್ಟು ಅವರು ಕರೀತಾ ಇದ್ದಾರೆ ಹಾಗಾದ್ರೆ ಅವರ ಪ್ರಕಾರ ವಿಜ್ಞಾನ ಅಂದ್ರೆ ಅವಲೋಕನ ವಿಧಾನದ ಮೂಲಕ ಪ್ರಾಪ್ತವಾದಂತಹ ಅಥವಾ ಸಂಗ್ರಹವಾದಂತಹ ಜ್ಞಾನದ ಒಟ್ಟು ಮೊತ್ತವಲ್ಲ ಜ್ಞಾನದ ಸಮಸ್ಯೆಯನ್ನ ವಿಜ್ಞಾನ ಅಂತ ಹೇಳಿ ಕರೀತಾ ಇದ್ದಾರೆ ಈ ಹಿನ್ನೆಲೆಯಿಂದ ಹಾಗಾದ್ರೆ ಸಮಾಜಶಾಸ್ತ್ರವೂ ಕೂಡ ನಮಗೆ ಸಮಾಜದ ಬಗ್ಗೆ ಸಮಾಜದಲ್ಲಿನ ಸಂಗತಿಗಳ ಬಗ್ಗೆ ಮಾಹಿತಿಯನ್ನ ಅಥವಾ ನಂಬಲಾರದ ಮಾಹಿತಿಯನ್ನ ನೀಡುವಂತ ಒಂದು ವಿಜ್ಞಾನವೇ ಆಗಿದೆ ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ ಅದೇ ರೀತಿ ವಿಜ್ಞಾನ ಒಳಗೊಂಡಿರತಕ್ಕಂಥ ಲಕ್ಷಣಗಳಿಗಾಗಲೇ ತಾವೆಲ್ಲ ತಿಳ್ಕೊಂಡಿದ್ದೀವಿ ವಾಸ್ತವಿಕವಾಗಿರಬೇಕು ಕಾರಣೀಯತೆಯಿಂದ ಕೂಡಿರಬೇಕು ಅದರ ನಿಯಮಗಳು ಸಾರ್ವತ್ರಿಕವಾಗಿರಬೇಕು ದೃಢೀಕರಣ ಯೋಗ್ಯವಾಗಿರಬೇಕು ವೈಜ್ಞಾನಿಕ ವಿಧಾನವನ್ನು ಅಳವಡಿಸಿಕೊಂಡು ಅಧ್ಯಯನ ಮಾಡ್ತಾ ಇರಬೇಕು ಅನ್ನೋದ್ರ ಬಗ್ಗೆ 6 ಲಕ್ಷಣಗಳಲ್ಲಿ ವಿಜ್ಞಾನದ ಕೆಲವು ಲಕ್ಷಣಗಳನ್ನು ಮಾಹಿತಿ ಮಾಡಿಕೊಂಡಿದೆ ಸಮಾಜಶಾಸ್ತ್ರದ ಪಿತಾಮಹರಂತ ಅಗಸ್ತ್ಯಂತನಂತೂ ಸಮಾಜಶಾಸ್ತ್ರವನ್ನ ಒಂದು ವಿಜ್ಞಾನ ಅಂತಲೇ ಪರಿಗಣಿಸ್ತಾ ಇದ್ದಾನೆ ಆತನು ಸಮಾಜಶಾಸ್ತ್ರವನ್ನ ಬೌದ್ಧ ವಿಜ್ಞಾನಗಳ ಸಾಲಿಗೆ ತೆಗೆದುಕೊಂಡು ಹೋಗುವಂತ ಒಂದು ಪ್ರಯತ್ನವನ್ನ ಮಾಡಿ ಸಮಾಜಶಾಸ್ತ್ರವನ್ನ ವಿಜ್ಞಾನಗಳ ರಾಣಿ ಅಂತಲೇ ಆತನು ಕರೆದರು ಸೈನ್ಸ್ ಆಫ್ ಕ್ವೀನ್ ಸೋಶಿಯಾಲಜಿ ಇಸ್ ಎ ಸೈನ್ಸ್ ಆಫ್ ಕ್ವೀನ್ ಅದೊಂದು ವಿಜ್ಞಾನಗಳ ರಾಣಿ ಅಂತಲೇ ಆತನು ಕರೆದರು ಅಂದ್ರೆ ಆತನ ಪ್ರಕಾರ ಸಮಾಜಶಾಸ್ತ್ರ ಭೌತ ವಿಜ್ಞಾನಗಳ ಸಾಲಿಗೆ ಸೇರುವಂತ ಒಂದು ವಿಜ್ಞಾನ ಅಂತಲೇ ಆತನು ಪರಿಭಾವಿಸಿದ ಇದೇ ಹಿನ್ನೆಲೆಯಿಂದ ಸಮಾಜಶಾಸ್ತ್ರವನ್ನು ಆತನು ವಿಜ್ಞಾನಗಳ ರಾಣಿ ಅಂತಲೇ ಕರೆದ ಆತನ ನಂತರ ಬಂದಂತ ಹರ್ಬರ್ಟ್ ಸ್ಪೆನ್ಸರ್ ಎಮಾರ್ಡ್ ಡಂಕನ್ ಮ್ಯಾಕ್ಸ್ ವೆಬರ್ ಪೆರೆಟ್ರೋ ಕಾರ್ಲ್ ಮಾರ್ಕ್ಸ್ ಜಾರ್ಜ್ ಸಿಮೆಲ್ ಕೆ ಡೇವಿಸ್ ಇವರೇ ಮುಂತಾದ ಸಮಾಜಶಾಸ್ತ್ರಜ್ಞರು ಕೂಡ ಸಮಾಜಶಾಸ್ತ್ರವನ್ನು ಒಂದು ವಿಜ್ಞಾನವಾಗಿ ಪರಿಗಣಿಸಿದ್ದಾರೆ ಹಾಗಾಗಿ ಸಮಾಜಶಾಸ್ತ್ರ ಒಂದು ವಿಜ್ಞಾನ ಅಂತಲೇ ಕರಿಬೇಕಂತಂದ್ರೆ ಅಮೆರಿಕೆಯ ಶ್ರೇಷ್ಠ ಸಮಾಜಶಾಸ್ತ್ರಜ್ಞರಾಗಿರ್ತಕ್ಕಂತ ಡಬ್ಲ್ಯೂ ಆಗ್ಬರ್ ಎಂಬಾತನು ಜ್ಞಾನದ ಯಾವುದೇ ಒಂದು ಶಾಖೆಯನ್ನ ನಾವು ವಿಜ್ಞಾನ ಎಂದು ಪರಿಗಣಿಸಬೇಕಾದ್ರೆ ಅದನ್ನು ನಾವು ಮುಖ್ಯವಾಗಿ 3 ಮಾನದಂಡಗಳ ಮೂಲಕ ಅಳೆಯಬಹುದು ಅಂತೇಳಿ ಆತನ ಅಭಿಪ್ರಾಯಪಟ್ಟಿದ್ದಾರೆ ಹಾಗಾದ್ರೆ ಅಮೆರಿಕೆಯ ಶ್ರೇಷ್ಠ ಸಮಾಜಶಾಸ್ತ್ರಜ್ಞರಾದಂತಹ ಡಬ್ಲ್ಯೂ ಆಗ್ಬರ್ ಎಂಬಾತನು ಜ್ಞಾನದ ಯಾವುದೇ ಒಂದು ಶಾಖೆಯನ್ನ ನಾವು
ಕರೆಯಬೇಕಾದ್ರೆ ಅದನ್ನ ನಾವು ಇಲ್ಲಿ ಮುಖ್ಯವಾಗಿ ಮೂರು ಆಧಾರ ಅಂಶಗಳನ್ನ ಅದು ಒಳಗೊಂಡಿರಬೇಕು ಅಂತ ಹೇಳ್ತಾರೆ ಅವುಗಳನ್ನು ನಾವು ಇಲ್ಲಿ ವಿಜ್ಞಾನದ ಮೂರು ಮಾನದಂಡಗಳಂತನೆ ಪರಿಗಣಿಸಲಾಗುತ್ತದೆ ಇದರ ಮೇಲೆ ಪರೀಕ್ಷೆ ಒಮ್ಮೆ ಪ್ರಶ್ನೆ ಕೇಳ್ತಾರೆ ಯಾವ ರೀತಿ ಪ್ರಶ್ನೆ ಬರ್ತಾ ಇತ್ತು ಅಂದ್ರೆ ಸಮಾಜಶಾಸ್ತ್ರವು ಒಂದು ವಿಜ್ಞಾನವಾಗಿದೆ ವಿಶ್ಲೇಷಿಸಿ ಅಂತ ಹೇಳಿ ಐದಕ್ಕೊಮ್ಮೆ ಪ್ರಶ್ನೆ ಕೇಳ್ತಾರೆ ಇನ್ನು ಕೆಲವೊಮ್ಮೆ ವಿಜ್ಞಾನದ ಯಾವ್ದಾದ್ರು ಎರಡು ಮಾನದಂಡಗಳನ್ನು ಹೆಸರಿಸಿ ಅಂತ ಕೂಡ ಕೇಳೋದಕ್ಕೆ ಪ್ರಶ್ನೆ ಬರ್ಬೋದು ಅವಾಗ ಎರಡನೇ ಬಂದು ಮತ್ತೊಂದನ್ನು ಬಿಡ್ಲಿಕ್ಕೆ ಬರೋದಿಲ್ಲ ಯಾಕಂದ್ರೆ ವಿಜ್ಞಾನ ಒಳಗೊಂಡಿರ್ತಕ್ಕಂಥ ಮುಖ್ಯವಾದಂತ ಮೂರು ಮಾನದಂಡಗಳು ಯಾವ ಅಂತ ಹೇಳಿದ್ರೆ ಯಾರ ಪ್ರಕಾರ ಡಬ್ಲ್ಯೂ ಎಫ್ ಪಾಪರ್ ಅವರ ಪ್ರಕಾರ ಅಂದ್ರೆ ವಿಜ್ಞಾನ ಅಂತ ಕರಿಬೇಕಂದ್ರೆ ಅದನ್ನು ಈ ರೀತಿಯ ಮೂರು ಮಾನದಂಡಗಳ ಮೂಲಕ ನಾವು ಅಳೆಯಬಹುದು ಅಂತ ಹೇಳ್ತಾರೆ ಹಾಗಾದ್ರೆ ವಿಜ್ಞಾನ ಒಳಗೊಂಡಿರ್ತಕ್ಕಂತಹ ಮೂರು ಮಾನದಂಡಗಳು ಯಾವ್ದು ಅಂತ ಹೇಳಿದ್ರೆ ಮೊದಲನೇ ರಿಲಯಬಿಲಿಟಿ ಆಫ್ ನಾಲೆಜ್ ಅಂದ್ರೆ ನಂಬಲರ್ಹವಾದ ಜ್ಞಾನ ಅಂತ ಹೇಳ್ತೀವಿ ಇನ್ನು ಎರಡನೇದು ಆರ್ಗನೈಸೇಷನ್ ಆಫ್ ನಾಲೆಜ್ ಅಂದ್ರೆ ಸುಸಂಘಟಿತವಾದ ಜ್ಞಾನ ಅಂತ ಹೇಳ್ತೀವಿ ಅದೇ ರೀತಿ ಮೂರನೇದು ಮೆಥಡ್ಸ್ ಆಫ್ ಸ್ಟಡಿ ಆರ್ ಸೈಂಟಿಫಿಕ್ ಮೆಥಡ್ ಅಂದ್ರೆ ಅಧ್ಯಯನದ ವಿಧಾನಗಳು ಅಥವಾ ವೈಜ್ಞಾನಿಕ ವಿಧಾನ ಅಂತ ಹೇಳ್ತೀವಿ ಈ ಮೂರು ಆಧಾರಗಳ ಅಂಶಗಳ ಮೇಲೆ ಸಮಾಜಶಾಸ್ತ್ರ ಒಂದು ವಿಜ್ಞಾನ ಹೌದು ಅಲ್ಲ ಅನ್ನೋದನ್ನ ನಾವಿವತ್ತು ನಿರ್ಧರಿಸಬೇಕಾಗಿದೆ ಹಾಗಾಗಿ ಮೊದಲನೇ ಅಂಶವನ್ನು ನಾವು ತೆಗೆದುಕೊಳ್ಳೋಣ ಯಾವುದು ರಿಲಯಬಿಲಿಟಿ ಆಫ್ ನಾಲೆಜ್ ನಂಬಲರ್ಹವಾದ ಜ್ಞಾನ ಅಂದ್ರೆ ಯಾವುದೇ ಒಂದು ವಿಜ್ಞಾನವಾದರೂ ಕೂಡ ಅದು ನಂಬಲರ್ಹವಂತ ಜ್ಞಾನವನ್ನು ಒಳಗೊಂಡಿರಬೇಕು ನಂಬಲರ್ಹವಂತ ಜ್ಞಾನ ಇದ್ದಾಗ ಮಾತ್ರ ಅದನ್ನು ಒಂದು ವಿಜ್ಞಾನ ಅಂತಲೇ ಕರೀತೀವಿ ಈ ನಿಟ್ಟಿನಲ್ಲಿ ಸಮಾಜಶಾಸ್ತ್ರವು ಕೂಡ ಈಗಾಗಲೇ ಅಧ್ಯಯನ ಮಾಡಿರುವಂತಹ ಜನಸಂಖ್ಯೆ ಬಗ್ಗೆ ಸಾಮಾಜಿಕ ಸಮೂಹಗಳ ಬಗ್ಗೆ ಸಮೂಹದ ನಡವಳಿಕೆಗಳ ಬಗ್ಗೆ ಸಮಾಜದಲ್ಲಿನ ಸಂಘ ಸಂಸ್ಥೆಗಳು ಸಂಸ್ಥೆಗಳ ಒಂದು ವಿಕಾಸ ಸಾಮಾಜಿಕ ಪರಿವರ್ತನೆ ಸಾಮಾಜಿಕ ಸ್ಥರವಿನ್ಯಾಸ ಮುಂತಾದ ವಿಷಯಗಳ ಬಗ್ಗೆ ಅದು ಕೈಗೊಂಡಿರ್ತಕ್ಕಂಥ ಅಧ್ಯಯನಗಳು ಮತ್ತು ಅಧ್ಯಯನದಿಂದ ದೊರೆತಿರ್ತಕ್ಕಂಥ ಜ್ಞಾನ ನಿಜಕ್ಕೂ ನಂಬಲರುವಂತಹ ಒಂದು ಜ್ಞಾನವೇ ಆಗಿದೆ ಇವತ್ತು ಉದಾಹರಣೆಗಾಗಿ ಮಾನವ ಸಮಾಜ ಸಾಮಾಜಿಕ ಸಂಬಂಧಗಳಿಂದ ಕೂಡಿದಂತ ಒಂದು ರೀತಿಯ ವ್ಯವಸ್ಥೆ ಒಂದು ಬಲೆ ಅಂತ ಹೇಳ್ತಾರೆ ಮೆಕಾಯ ಮತ್ತು ಪೇಜರ್ ಸಮಾಜವನ್ನು ಕುರಿತು ವ್ಯಾಖ್ಯಾನ ಮಾಡುವಾಗ ಆತನೊಂದು ಮಾತನ್ನ ಹೇಳ್ತಾರೆ ಮಾನವ ಸಮಾಜ ಸಾಮಾಜಿಕ ಸಂಬಂಧಗಳಿಂದ ಕೂಡಿದಂತ ಒಂದು ಬಲೆ ಅಂತಿದೆ ಹಾಗಾದ್ರೆ ಈ ರೀತಿ ನೋಡಿದಾಗ ಸಮಾಜ ಅಂತ ಹೇಳಿದ್ರೆ ಇದೊಂದು ಸಾಮಾಜಿಕ ಸಂಬಂಧಗಳನ್ನ ಹೇಳಿಕೊಂಡಂತ ಬಲೆ ಅನ್ನುವಂಥದ್ದು ಅರ್ಥ ಆಗ್ತದೆ ಅದು ಅಸಂಖ್ಯಾತ ವ್ಯಕ್ತಿಗಳಿಂದ ರೂಪುಗೊಂಡಂತ ಒಂದು ವ್ಯವಸ್ಥೆ ಅಂತ ಹೇಳ್ತೀವಿ ಈ ರೀತಿಯ ಜ್ಞಾನ ಇದೆಲ್ಲ ಇದು ನಿಜವಾಗಲೂ ನಂಬಲರ್ಹ ಒಂದು ಜ್ಞಾನವೇ ಆಗಿದೆ ಅದಕ್ಕೆ ಸಮಾಜದಲ್ಲಿನ ಸಂಘ ಸಂಸ್ಥೆಗಳ ಬಗ್ಗೆ ಅದು ವಿವಾಹ ಆಗಿರ್ಬೋದು ಕುಟುಂಬ ಆಗಿರ್ಬೋದು ಅಥವಾ ಧರ್ಮ ಆಗಿರ್ಬೋದು ಶಿಕ್ಷಣ ಆಗಿರ್ಬೋದು ಇವೇ ಮುಂತಾದ ಸಾಮಾಜಿಕ ಸಂಸ್ಥೆಗಳ ಬಗ್ಗೆ ಸಮಾಜಶಾಸ್ತ್ರ ನಮಗೆ ನೀಡಿರ್ತಕ್ಕಂಥ ಜ್ಞಾನ ಅದರಿಂದ ದೊರೆತಿರ್ತಕ್ಕಂಥ ಜ್ಞಾನ ನಿಜವಾಗಲೂ ನಂಬಲರ್ಹ ಒಂದು ಜ್ಞಾನವೇ ಆಗಿದೆ ಇವತ್ತು ವಿವಾಹ ಮತ್ತು ಕುಟುಂಬ ಇಲ್ಲದೆ ಸಮಾಜವನ್ನು ಕಲ್ಪಿಸಿಕೊಳ್ಳುವ ಅಸಾಧ್ಯ ಅವೆರಡೂ ಸಮಾಜದ ಮೂಲಭೂತವಾದ ಒಂದು ಸಂಸ್ಥೆಗಳನ್ನು ಕರಿತೀವಿ ಇವತ್ತು ಪರಸ್ಪರ ಪೂರ್ವ ಅಂತ ಒಂದು ಸಂಸ್ಥೆಗಳು ಒಂದನ್ನು ಬಿಟ್ಟು ಮತ್ತೊಂದನ್ನ ಕಲ್ಪಿಸಿಕೊಳ್ಳುವುದು ಅಸಾಧ್ಯವೇ ವಿವಾಹದಲ್ಲಿ ಕುಟುಂಬವನ್ನ ಕುಟುಂಬದಲ್ಲಿ ವಿವಾಹವನ್ನು ಕಲ್ಪಿಸಿಕೊಳ್ಳುವುದು ಅಸಾಧ್ಯನೇ ಹಾಗಾದ್ರೆ ಈ ರೀತಿಯ ಪರಸ್ಪರ ಅವಲಂಬಿತವಂತ ಸಾಮಾಜಿಕ ಸಂಸ್ಥೆಗಳು ಸಮಾಜದಲ್ಲಿ ಕಂಡುಬರ್ತವೆ ಹಾಗಾದ್ರೆ ಇಂತಹ ಜ್ಞಾನವನ್ನು ನಾವು ಎಲ್ಲಿ ಪಡಿತೀವಿ ಅಂತ ಹೇಳಿದ್ರೆ ಸಮಾಜಶಾಸ್ತ್ರವನ್ನು ಪಡಿತೀವಿ ಹಾಗಾದ್ರೆ ಸಮಾಜಶಾಸ್ತ್ರ ನಮಗೆ ನೀಡಿರ್ತಕ್ಕಂಥ ಒಂದು ಜ್ಞಾನ ಇದೆಯಲ್ಲ ಅದು ನಿಜವಾಗ್ಲೂ ನಂಬಲಾರದಂತ ಒಂದು ಜ್ಞಾನವೇ ಆಗಿದೆ ಇದರಷ್ಟೇ ಅಲ್ಲದೆ ಸಾಮಾಜಿಕ ಪರಿವರ್ತನೆ ಬಗ್ಗೆ ಸಮಾಜ ನಿತ್ಯ ಪರಿವರ್ತನೆ ಒಳಪಡ್ತದೆ ಸಮಾಜ ನಿಂತನೇ ಇರಲ್ಲ ಅದು ಯಾವಾಗಲೂ ಬದಲಾವಣೆ ಒಳಪಡುವಂತ ಒಂದು ವ್ಯವಸ್ಥೆ ಸಮಾಜದಲ್ಲಿ ನಿತ್ಯ ಪರಿವರ್ತನೆಗಳು ಕಾಣಿಸಿಕೊಳ್ತಾ ಇರ್ತವೆ ಸೊಸೈಟಿ ಇಸ್ ಎವರ್ ಡೈನಾಮಿಕ್ ಅಂದ್ರೆ ಸಮಾಜ ನಿರಂತರವಾಗಿ ಪರಿವರ್ತನೆ ಒಳಪಡ್ತಾ ಇದ್ದರಿಂದಲೇ ನಾವು ಅನಾದಿ ಕಾಲದಿಂದ ಇವತ್ತು ಆಧುನಿಕ ಕಾಲದ ಮಾನವರಾಗಿ ಉಳ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ ಹಾಗಾದ್ರೆ ಇಂಥ ಒಂದು ಜ್ಞಾನವನ್ನು ನಾವು ಪಡ್ಕೊಳ್ಳೋದಿಲ್ಲ ಅಂತ ಹೇಳಿದ್ರೆ ಸಮಾಜಶಾಸ್ತ್ರ ಹಾಗಾದ್ರೆ ಆ ಜ್ಞಾನ ನಂಬಲರ ಒಂದು ಜ್ಞಾನವಾಗಿದೆ ಇದರೊಳಗೆ ಸಂಶಯಾತೀತವಂತ ಜ್ಞಾನ ಯಾವುದೇ ರೀತಿಯ ಸಂಶಯ ಕೆಡದೆ ಅಥವಾ ಅವಕಾಶವೇ ಇಲ್ಲ ಸಮಾಜದಲ್ಲಿ ಪರಿವರ್ತನೆ ಸಂಘ ಸಂಸ್ಥೆಗಳ ಬಗ್ಗೆ ಸಾಮಾಜಿಕ ಸಂಬಂಧಗಳ ಬಗ್ಗೆ ಇವೇ ಮುಂತಾದ ವಿಷಯಗಳ ಬಗ್ಗೆ ಸಮಾಜಶಾಸ್ತ್ರ ನೀಡಿರ್ತಕ್ಕಂಥ ಜ್ಞಾನ ನಿಜವಾಗ್ಲೂ ಅದೊಂದು ನಂಬಲಾದಂತ ಒಂದು ಜ್ಞಾನವೇ ಆಗಿದೆ ಅಂತ ಹೇಳ್ಬೋದು ಹಾಗಾಗಿ ಮೊದಲನೇ ಒಂದು ಆಧಾರ ಅಂಶದ ಪ್ರಕಾರ ಸಮಾಜಶಾಸ್ತ್ರ ಈ ಒಂದು ಆಧಾರ ಅಂಶದಲ್ಲಿ ಪಾಸ್ ಆಗಿದೆ ಅಂತ ಹೇಳಬೇಕಾಗ್ತದೆ ಹಾಗಾದ್ರೆ ಸಮಾಜಶಾಸ್ತ್ರ ಬಗ್ಗೆ ನಂಬಲಾದಂತ ಒಂದು ಜ್ಞಾನವನ್ನು ಇರುವಂತ ಒಂದು ವಿಜ್ಞಾನ ಅನ್ನುವಂಥದ್ದನ್ನ ನಾವು ತಿಳ್ಕೊಡ್ತೀವಿ ಇನ್ನು ಎರಡನೇ ಆರ್ಗನೈಸೇಷನ್ ಆಫ್ ನಾಲೆಜ್ ಅಂದ್ರೆ ಸುಸಂಘಟಿತವಾದ ಜ್ಞಾನ ವಿಜ್ಞಾನ ಒಳಗೊಂಡಿರ್ತಕ್ಕಂಥ ಮತ್ತೊಂದು ಪ್ರಮುಖವಾದಂತಹ ಆಧಾರ ಅಂಶ ಅಥವಾ ಮಾನದಂಡ ಅಂತ ಹೇಳಿದ್ರೆ ಆ ವಿಜ್ಞಾನದಿಂದ
ಬರ್ತಕ್ಕಂತ ಧ್ಯಾನ ಹೇಗಿರಬೇಕು ಸುಸಂಘಟಿತವಾಗಿರಬೇಕು ಆದ್ರೆ ಧ್ಯಾನದ ಸಂಘಟನೆ ಇರಬೇಕು ಅಂದ್ರೆ ಯಾವುದು ಯಾವ ರೀತಿ ಇರಬೇಕು ಅಂತ ಹೇಳಿದ್ರೆ ಪರಸ್ಪರ ಸಂಬಂಧ ಹಾಗೂ ಜೋಡಣೆ ಇಲ್ಲದಂತ ಸತ್ಯ ಸಂಗತಿಗಳ ಒಂದು ಸಂಗ್ರಹ ಆಗಿದ್ರೆ ಅದು ವಿಜ್ಞಾನ ಎಂದುಕೊಳ್ಳುವುದಿಲ್ಲ ಅಂದ್ರೆ ಪರಸ್ಪರ ಸಂಬಂಧ ಮತ್ತು ಜೋಡಣೆ ಇರುವಂತ ಸತ್ಯ ಸಂಗತಿಯಿಂದ ಕೂಡಿದಂತ ಜ್ಞಾನವಾಗಿರಬೇಕು ಅಂದಾಗ ಮಾತ್ರ ಆ ಜ್ಞಾನವನ್ನ ನಾವು ಸುಸಂಘಟಿತವಾದ ಜ್ಞಾನ ಅಂತ ಕರಿತೀವಿ ಜೊತೆಗೆ ಅದು ವ್ಯವಸ್ಥಿತವಾಗಿರಬೇಕು ಸಂಗ್ರಹಿಸಿದಂತ ಜ್ಞಾನದ ವಿವಿಧ ಆಧಾರಾಂಶಗಳ ನಡುವೆ ಪರಸ್ಪರ ಸಂಬಂಧ ಇರಬೇಕು ಕ್ರಮಬದ್ಧವಾದ ಒಂದು ಸಂಬಂಧವಾಗಿರಬೇಕು ಮತ್ತು ಸುಸಂಘಟಿತವಾದ ಜ್ಞಾನ ಆಗಿರಬೇಕು ಮತ್ತು ವ್ಯವಸ್ಥಿತವಾದ ಜ್ಞಾನ ಆಗಿರಬೇಕು ಅಂದಾಗ ಮಾತ್ರ ಆ ಒಂದು ಜ್ಞಾನವನ್ನ ನಾವು ವಿಜ್ಞಾನ ಅಂತ ಕರಿತೀವಿ ಹೀಗೆ ಸಂಗ್ರಹಿಸಿದಂತ ಜ್ಞಾನ ದೃಷ್ಟಿಯಿಂದ ಕೂಡ ಸಮಾಜಶಾಸ್ತ್ರ ಒಂದು ವಿಜ್ಞಾನ ಅಂತ ನಾವು ಕರೆಯಬೇಕಾಗುತ್ತದೆ ಅಂದ್ರೆ ಈಗಾಗಲೇ ಸಮಾಜಶಾಸ್ತ್ರ ಕೈಗೊಂಡಿರತಕ್ಕಂಥ ಅಧ್ಯಯನಗಳು ಅದು ಸಮಾಜದ ಬಗ್ಗೆ ಇರ್ಬೋದು ಸಮಾಜದಲ್ಲಿನ ಸಮೂಹಗಳ ಬಗ್ಗೆ ಇರ್ಬೋದು ಸಂಘ ಸಂಸ್ಥೆಗಳ ಬಗ್ಗೆ ಇರ್ಬೋದು ಸಾಮಾಜಿಕ ರಚನೆಯ ಬಗ್ಗೆ ಇರ್ಬೋದು ಸಾಮಾಜಿಕ ನಿಯಂತ್ರಣದ ಬಗ್ಗೆ ಇರ್ಬೋದು ಇವೇನಂತಹ ವಿಷಯಗಳ ಬಗ್ಗೆ ಸಮಾಜಶಾಸ್ತ್ರ ಕೈಗೊಂಡಿರ್ತಕ್ಕಂಥ ಅಧ್ಯಯನಗಳು ಪರಸ್ಪರ ಸಂಬಂಧಿಸುವಂತಹ ಅಧ್ಯಯನಗಳಾಗ್ತವೆ ಇವತ್ತು ಮಾನವ ಮೂಲಭೂತವಾಗಿ ಒಬ್ಬ ಸಮಾಜ ಜೀವಿ ಸಮಾಜದಲ್ಲೇ ವ್ಯಕ್ತಿ ಬದುಕಲ್ಲ ಮೀನು ಯಾವಾಗಲೂ ನೀರಿನೊಳಗೆ ವಾಸವಂತೆ ಮಾನವ ಸಮೂಹ ಸಮಾಜದಲ್ಲಿ ವಾಸ ಮಾಡಬೇಕಾಗ್ತದೆ ಅಂದಾಗ ಮಾತ್ರ ಅವನು ಒಂದು ವ್ಯಕ್ತಿತ್ವ ನಿರ್ಮಾಣ ಆಗ್ತದೆ ಇಲ್ಲದೆ ಹೋದ್ರೆ ಅದಕ್ಕೆ ಹೇಳ್ತಾನೆ ಅರಿಸ್ಟಾಟಲ್ ಸುಮಾರು 2000 ವರ್ಷಗಳ ಹಿಂದೆ ಮಾನವ ಮೂಲಭೂತವಾಗಿ ಒಬ್ಬ ಸಮಾಜ ಜೀವಿಯಾಗಿದ್ದಾನೆ ಇಲ್ಲಿಂದಲೇ ಸಮಾಜಶಾಸ್ತ್ರ ಒಂದು ಅಧ್ಯಯನ ಆರಂಭವಾಗ್ತದೆ ಅಂತ ಹೇಳಿ ಗೊತ್ತಾಗಬೇಕಿಲ್ಲ ಹಾಗಾದ್ರೆ ಮಾನವ ಸಮಾಜ ಜೀವಿ ಸಮಾಜದಲ್ಲಿ ವಾಸ ಮಾಡ್ತಾನೆ ತನ್ನ ಆಶಾಕಾಂಕ್ಷೆಗಳನ್ನು ಈಡೇರಿಸಿಕೊಳ್ಳಕ್ಕೆ 11 ಸಂಘ ಸಂಸ್ಥೆಗಳನ್ನು ನಿರ್ಮಿಸಿಕೊಂಡಿದ್ದಾರೆ ಸಮಾಜ ನಿರಂತರವಾಗಿ ಮುಂದುವರಿಬೇಕಂದ್ರೆ ಸಾಮಾಜಿಕ ನಿಯಂತ್ರಣ ಬೇಕೇ ಬೇಕು ಹಾಗಾದ್ರೆ ಇಂತಹ ಸಂಘ ಸಂಸ್ಥೆಗಳು ಸಾಮಾಜಿಕ ನಿಯಂತ್ರಣ ಸಾಮಾಜಿಕ ಸಂಬಂಧಗಳು ಸಮೂಹಗಳು ಇವೆಂತಹ ವಿಷಯಗಳ ಬಗ್ಗೆ ಸಮಾಜಶಾಸ್ತ್ರ ಕೈಗೊಂಡಿರ್ತಕ್ಕಂಥ ಅಧ್ಯಯನಗಳು ಅಧ್ಯಯನ ತೊಡಗಿರತಕ್ಕಂಥ ಜ್ಞಾನ ಹೆಚ್ಚು ಕಡಿಮೆ ಸುಸಂಘಟಿತವಂತ ಜ್ಞಾನವೇ ಆಗಿದೆ ಹಾಗಾಗಿ ಸುಸಂಘಟಿತವಂತ ಜ್ಞಾನದ ದೃಷ್ಟಿಯಿಂದಲೂ ಕೂಡ ಸಮಾಜಶಾಸ್ತ್ರ ಒಂದು ವಿಜ್ಞಾನವೇ ಆಗಿದೆ ಅಂತ ಹೇಳಿ ತಪ್ಪಾಗಲಿಕ್ಕಿಲ್ಲ ಹಾಗಾದ್ರೆ ಸಮಾಜಶಾಸ್ತ್ರ ಎರಡನೇ ಒಂದು ಆಧಾರಾಂಶದಲ್ಲಿ ಸ್ವಲ್ಪ ಪಾಸ್ ಆಗಿದೆ ಅಂತ ನಾವು ಹೇಳಬೇಕಾಗ್ತದೆ ಇನ್ನೊಂದು ಬಹಳ ಪ್ರಮುಖವಾದಂತ ಮುಖ್ಯವಾದಂತ ಒಂದು ಮಾನದಂಡ ಅಂತ ಹೇಳಿದ್ರೆ ಮೆಥಡ್ಸ್ ಆಫ್ ಸ್ಟಡಿ ಆರ್ ಸೈಂಟಿಫಿಕ್ ಮೆಥಡ್ ಅಂದ್ರೆ ಅಧ್ಯಯನದ ವಿಧಾನಗಳು ಅದು ವೈಜ್ಞಾನಿಕ ವಿಧಾನ ಜ್ಞಾನದ ಯಾವುದೇ ಒಂದು ಶಾಖೆ ವಿಜ್ಞಾನ ಎಂಚಿಕೊಳ್ಬೇಕು ಅಂತ ಹೇಳಿದ್ರೆ ಅದು ತನ್ನ ಅಧ್ಯಯನ ವೈಜ್ಞಾನಿಕ ವಿಧಾನವನ್ನು ಅಳವಡಿಸಿಕೊಂಡು ಅಧ್ಯಯನ ಕೈಗೊಳ್ತಾ ಇರಬೇಕು ಅಥವಾ ಸಂಶೋಧನೆ ಕೈಗೊಳ್ಳುವಾಗ ವೈಜ್ಞಾನಿಕ ವಿಧಾನವನ್ನು ಅಳವಡಿಸಿಕೊಂಡು ಸಂಶೋಧನೆ ಕೈಗೊಳ್ಳಬೇಕು ಹೀಗೆ ವೈಜ್ಞಾನಿಕ ವಿಧಾನವನ್ನು ಅಳವಡಿಸಿಕೊಂಡು ಕೈಗೊಂಡಂತಹ ಸಂಶೋಧನೆ ಅಥವಾ ಅಧ್ಯಯನದಿಂದ ದೊರೆತಂತಹ ಸತ್ಯ ಸಂಗತಿಯನ್ನ ಮಾತ್ರ ನಾವಿಲ್ಲಿ ವಿಜ್ಞಾನ ಅಂತ ಪರಿಗಣಿಸ್ತೇವೆ ಹಾಗಾದ್ರೆ ಆ ವೈಜ್ಞಾನಿಕ ವಿಧಾನಗಳಂತಂದ್ರೆ ಹಲವಾರು ವೈಜ್ಞಾನಿಕ ವಿಧಾನಗಳಿದ್ದಾವೆ ಇಲ್ಲಿ ಭೌತ ವಿಜ್ಞಾನಗಳ ಪ್ರಯೋಗಾಲಯ ವಿಧಾನವನ್ನು ಅಳವಡಿಸಿಕೊಂಡು ಭೌತ ವಿಜ್ಞಾನಿಗಳು ಅಧ್ಯಯನ ಮಾಡ್ತಾ ಇದ್ದಾರೆ ಆದ್ರೆ ಸಮಾಜ ವಿಜ್ಞಾನದೊಳಗ ಪ್ರಯೋಗಾಲಯ ವಿಧಾನವನ್ನು ಅಳವಡಿಸಿಕೊಳ್ಳುವುದು ತುಂಬಾನೇ ಕಷ್ಟ ಯಾಕಂದ್ರೆ ಸಮಾಜ ವಿಜ್ಞಾನಗಳು ಅಧ್ಯಯನ ಮಾಡತಕ್ಕಂಥ ವಿಷಯಗಳು ಮಾನವ ಮತ್ತು ಮಾನವ ಸಮಾಜ ಸಮಾಜದಲ್ಲಿನ ಸಂಗತಿಗಳು ಸಮೂಹಗಳು ಸಂಘ ಸಂಸ್ಥೆಗಳು ಇವುಗಳನ್ನ ಪ್ರಯೋಗಾಲಯದಲ್ಲಿ ಇಟ್ಟು ಪರೀಕ್ಷೆ ಮಾಡೋದಕ್ಕೆ ಅಸಾಧ್ಯ ವ್ಯಕ್ತಿಯನ್ನ ಪ್ರಯೋಗಾಲಯದಲ್ಲಿ ಇಟ್ಟು ಅವನನ್ನು ತೂಕ ಮಾಡೋದಾಗ್ಲಿ ಅಳತೆ ಮಾಡೋದಾಗ್ಲಿ ಅಸಾಧ್ಯ ಹಾಗಾಗಿ ಇಲ್ಲಿ ಸಮಾಜಶಾಸ್ತ್ರದಲ್ಲಿ ಒಂದು ಸವಾಲು ಎದುರಾಗ್ತದೆ ಹಾಗಾದ್ರೆ ಸಮಾಜ ವಿಜ್ಞಾನಗಳ ಪ್ರಯೋಗಾಲಯ ವಿಧಾನವನ್ನ ಬಳಸಲು ಅಸಾಧ್ಯ ಅಂತ ಹೇಳ್ತೀವಿ ಹಾಗಾದ್ರೆ ಬೇರೆ ಬೇರೆ ವಿಧಾನಗಳನ್ನು ಅಳವಡಿಸಿಕೊಂಡಿರುವುದು ಸಮಾಜಶಾಸ್ತ್ರಜ್ಞರು ಮಾನವ ಸಮಾಜದ ಬಗ್ಗೆ ವೈಜ್ಞಾನಿಕ ಅಧ್ಯಯನವನ್ನು ಮಾಡ್ತಾ ಇದ್ದಾರೆ ಹಾಗಾದ್ರೆ ಇನ್ನಿತರ ವೈಜ್ಞಾನಿಕ ವಿಧಾನಗಳು ಯಾವ್ದು ಅಂದಾಗ ಐತಿಹಾಸಿಕ ವಿಧಾನ ಸಂಖ್ಯಾಶಾಸ್ತ್ರ ವಿಧಾನ ಹೋಲಿಕೆ ವಿಧಾನ ಏಕ ವಿಷಯ ಅಧ್ಯಯನ ವಿಧಾನ ಹೀಗೆ ವಿವಿಧ ವೈಜ್ಞಾನಿಕ ವಿಧಾನಗಳನ್ನು ಅಳವಡಿಸಿಕೊಂಡು ಇವತ್ತು ಸಮಾಜಶಾಸ್ತ್ರಜ್ಞರು ಕೂಡ ಮಾನವ ಸಮಾಜದ ಬಗ್ಗೆ ಸಮಾಜದಲ್ಲಿನ ಸಂಘ ಸಂಸ್ಥೆಗಳ ಬಗ್ಗೆ ಸಮಾಜದಲ್ಲಿ ಉಂಟಾಗ್ತಕ್ಕಂಥ ಪರಿವರ್ತನೆಗಳ ಬಗ್ಗೆ ಕುಲಂಕುಷ ಅಂತ ಅಧ್ಯಯನವನ್ನು ಕೈಗೊಳ್ತಾ ಇದ್ದಾರೆ ಇವತ್ತು ಜನಸಂಖ್ಯೆ ಇವತ್ತು ಜನಸಂಖ್ಯೆ ಬಗ್ಗೆ ಸಮಾಜಶಾಸ್ತ್ರ ವಿವರವಾಗಿ ಅಧ್ಯಯನ ಮಾಡ್ತಾ ಇದೆ ಅದಕ್ಕಾಗಿ ಸಮಾಜಶಾಸ್ತ್ರ ಒಂದು ಶಾಖೆನ ಉಟ್ಕೊಂಡಿದೆ ಡೆಮೋಗ್ರಫಿ ಅಂತಕ್ಕಂಥ ಒಂದು ಶಾಖೆನ ಉಟ್ಕೊಂಡಿದೆ ಹಾಗಾದ್ರೆ ಇವತ್ತು ಸಮಾಜಶಾಸ್ತ್ರ ಅಧ್ಯಯನ ಮಾಡ್ತಕ್ಕಂಥ ವಿಷಯಗಳು ಹಲವಾರು
मानव समाज अध्ययन क्षेत्र विशाल हिंग समाजशास्त्र अध्ययन असाध्यने समाजशास्त्र सरसुमारू शाखे जन्म तेवे अदरली जनसंख्या शास्त्र ग्रामीण समाजशास्त्र नगर समाजशास्त्र हे सरसुमार शाखे जन्म तेवे समाज भाग क्षेत्र अध्ययन समाजशास्त्र इन वैज्ञानिक विधान अलव मानव समाज बे वैज्ञानिकवा अध्ययन यशस्वी आगे मानदंड समाजशास्त्र निसंकोचवादे सदेहड़े समाजशास्त्र विज्ञान ना परगण अथवा करियबू सोशियोलॉजी एज ए साइंस सोशियोलॉजी इज ए साइंस अंदर समाजशास्त्र विज्ञान अंतरबू इतने समाजशास्त्र विज्ञान अध्ययन क्षेत्र इतर समाज विज्ञान हमें इतर समाज विज्ञान ऐन समीकरण समाजशास्त्र कल टीका प्रतियो समाज विज्ञान परस्पर अवलंबित ना कावत इतिहास अर्थशास्त्रव अर्थशास्त्र राज्यशास्त्रव राज्यशास्त्र समाजशास्त्रव हे प्रतियो समाज विज्ञान क्षेत्र परस्पर पूर्वक ना का समाजशास्त्र सामान्य ज्ञान विषय बंदा इले हलवु सामाजिक सदर्भ समाजशास्त्र चिरपरिचित विविध सामाजिक घटने बे अध्ययन अंत परगण इडी मानव समाज विषय समग्र वैज्ञानिकवा अध्ययन असाध्यने बेरे बेरे समाज विज्ञान क्षेत्र अध्ययन अर्थशास्त्र केवल मानव आर्थिक चटविक अध्ययन राज्यशास्त्र मानव राजकीय चटविक अध्ययन नेक्स्ट इतिहास मानव गतकाल घटने अध्ययन समाजशास्त्र हमल इडी मानव समाज घटक अथवा संगति परगणसी मानव समाज समग्रवा वैज्ञानिकवा अध्ययन यशस्वी आगे हिगे तयन हलवर शाखे कारण आता है अगस्त पौटन कालकू सत्व समाजशास्त्रव नोड़ी अगस्त पौटन समाजशास्त्रव भौत विज्ञान साली तक प्रयत्न अद्वेल आत सामाजिक भौतशास्त्र कहते सोशल फिजिक्स अत समाजशास्त्रव भौत विज्ञान साली तक प्रयत्न अस्टे आतु समाजशास्त्र विज्ञान परगणी अंदर विज्ञान राणी अंत अगस्त पौट समाजशास्त्रव कमे प्रश्न केट विज्ञान राणी समाजशास्त्र विज्ञान राणी करेदार अंत प्रश्न केटर प्रश्न उत्तर ऐसी ऐन अगस्त सोशियोलॉजी इज ए साइंस ऑफ क्वीन क्वीन ऑफ साइंस विज्ञान राणी करते विद्यार्थी परीक्षा दृष्टिया तुम्बा महत्व विषय आगे वंदूम प्रश्न कू प्रश्न कू प्रश्न साधतेज्ञान विज्ञान मुख्य प्रकार अथवा भौत विज्ञान उदाहरण को समाज विज्ञान उदाहरण को विज्ञान ये लक्षण अंत कथवा प्रकार विज्ञान मानदंड प्रश्न बंद समाजशास्त्र विज्ञान विश्लेषि सोशियोलॉजी एज ए साइंस एक्सप्लेन समाजशास्त्र विज्ञान आगे निरूपी अथ विश्लेषि प्रश्न कहते हैं परीक्षा दृष्टिया
महत्व विषय व्यार्थी लक्ष्य को इन टेक्स्ट बुक महितर सेर्पड़े पाठ टिप्पणी बरको प्राक्टिस ना परीक्षा प्रश्न बंद सुलभवा बरली साध्य पूर्ण अंक सर्पे पड़ी साध्य है तमेंता ಇವತ್ತು ನಾನು ಅದರ ವಿಷಯ ಅರ್ಥ ಆಗಿದೆ ಅಂತ ಹೇಳಿ ನಾನು ಭಾವಿಸ್ಕೊಂಡಿದ್ದೇನೆ ನಾನು ಇವತ್ತು ಅದೇನು ಮಾಡಿದಂತ ವಿಷಯ ಯಾವುದು ಸೋಷಿಯಾಲಜಿ ಆಸ್ ಎ ಸೈನ್ಸ್ ಒಂದು ವಿಜ್ಞಾನವಾದಿ ಸಮಾಜಶಾಸ್ತ್ರ ಆರಂಭದಲ್ಲಿ ಒಂದು ವಿಜ್ಞಾನವಾದಿ ಸಮಾಜಶಾಸ್ತ್ರ ಅಂತ ಹೇಳಿ ನೋಡಿದೆ ನಾನು ಕೊನೆಯದಾಗಿ ಮೂರು ಆಧಾರ ಅಂಶಗಳನ್ನು ಅವಲೋಕಿಸಿದಾಗ ಸೋಷಿಯಾಲಜಿ ಇಸ್ ಎ ಡೆಫಿನೆಟ್ಲಿ ಎ ಸೈನ್ಸ್ ಇಸ್ ಎ ಸೈನ್ಸ್ ನೋ ಡೌಟ್ ಅಟ್ ಆಲ್ ಅಂದ್ರೆ ಅದು ಸಂಶಯವಾಗಿ ಸಕಲವೊಂದು ವಿಜ್ಞಾನ ಅಂತನೇ ನಾವು ಅದನ್ನ ಪರಿಗಣಿಸಬಹುದು संशय समाज समाज संघ संस्थे नंबल सुसंघटित वैज्ञानिक विधान अलव समाज बे समाजशास्त्र वैज्ञानिक अध्ययन अध्ययन अब यशस्वी आगे समाजशास्त्र विज्ञान अंत ना परगण समाजशास्त्र ज्ञान ज्ञान भौत विज्ञान निखर तक मे नंबल ज्ञान समाजशास्त्र भौत विज्ञान गुंपे सज्ञान समाज विज्ञान गुंपे समाज विज्ञान अंत उत्तर समर्थने अल पूर्ण अंक साध्यवतना मुझे थैंक यू वन एंड ऑल।